ಏಪ್ರಿಲ್ ಇಪ್ಪತ್ತೆರಡು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ಮತ್ತಾಯ ಹನ್ನೆರಡು ಮೂವತ್ತಾರು ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಸಿಲುಕಿರುವಾಗ ನಮ್ಮ ನಡವಳಿಕೆ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುವಲ್ಲಿ ಇದು ಪ್ರತಿ ಕ್ರೈಸ್ತನ ಕರ್ತವ್ಯ ನಾವು ಆಡುವ ಮಾತುಗಳು ಕರ್ತನ ಗೌರವಕ್ಕೆ ಚ್ಯುತಿ ತರುವಂಥದ್ದಾಗಿ ಕಂಡುಬಂದರೆ ಕೂಡಲೇ ನಾವು ನಮ್ಮ ಸಹಾಯಕನಾದ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯ ಮೂಲಕ ದೇವರನ್ನು ಸಮೀಪಿಸಿ ನಮ್ಮ ದೋಷಗಳ ಬಗ್ಗೆ ಪಶ್ಚಾತ್ತಾಪ ವ್ಯಕ್ತಪಡಿಸಿ ದೇವರ ಹೆಸರು ಮತ್ತು ಧ್ಯೇಯಗಳಿಗೆ ಘನ ಸಲ್ಲಿಸುವುದರಲ್ಲಿ ವಿಫಲರಾದುದರ ಬಗ್ಗೆ ವಿಷಾದ ತೋರಿಸಿ ಕರ್ತನಿಗೆ ಅಗೌರವಕ್ಕೆ ಕಾರಣವಾದದ್ದರಿಂದ ಈ ಪಾಪವನ್ನು ನಮ್ಮ ಮೇಲೆ ಹೊರಿಸದೆ ಅದನ್ನು ಪೂರ್ಣವಾಗಿ ಅಳಿಸಿ ಹಾಕುವಂತೆ ಪ್ರಾರ್ಥಿಸಿ ಕ್ರಿಸ್ತನಲ್ಲಿರುವ ಪುಣ್ಯದ ನಿಮಿತ್ತ ನಮ್ಮನ್ನು ಶುದ್ಧೀಕರಿಸಿ ನಮ್ಮ ನಿರೀಕ್ಷೆ ಭರವಸೆಗಳಿಗೆ ಕ್ರಿಸ್ತನ ಅಮೂಲ್ಯ ರಕ್ತವೇ ಆಧಾರ ಎಂದೆಣಿಸಬೇಕು ಆದ್ದರಿಂದ ನಾವು ಸುಮ್ಮನೆ ಆಡುವ ಪ್ರತಿ ಮಾತಿನ ಲೆಕ್ಕ ಸಲ್ಲಿಸಬೇಕು ಹೀಗೆ ನಮ್ಮ ಮಾತುಗಳ ಬಗ್ಗೆ ಮಾನಸಾಂತರ ವ್ಯಕ್ತಪಡಿಸಿ ಅದನ್ನು ನಂಬಿಕೆಯಿಂದ ಕ್ರಿಸ್ತನ ಪುಣ್ಯದ ನೆರಳಿನಲ್ಲಿ ಕೂರಿಕೊಂಡರೆ ನಾವು ಈ ಎಲ್ಲ ದೋಷಗಳಿಂದ ಮುಕ್ತರಾಗುತ್ತೇವೆ